ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ವೇತನ ಹೆಚ್ಚಳಗಳ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ವೇತನ ಹೆಚ್ಚಳವಾಗ್ತಾ ಇದೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಅದನ್ನು ರಾಜ್ಯದಲ್ಲಿಯೂ ಹೆಚ್ಚಳ ಆಗುವ ನಿರೀಕ್ಷೆಗಳಿದ್ದಾವೆ. ಅದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾರೆಲ್ಲ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂಥ ಸಂಪೂರ್ಣವಾದ ಮಾಹಿತಿ ನಾವು ನೀಡ್ತಾ ಇರ್ತೀವಿ. ದಯವಿಟ್ಟು ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಅದನ್ನು ನೋಡೋಣ ಬನ್ನಿ, ಇನ್ ಡೆಪ್ ನ್ಯೂಸ್ ಯಾವ ರೀತಿಯಾಗಿದೆ ಅಂದರೆ, ಏನಂದರೆ ಕೇಂದ್ರ ನೌಕರರಿಗೆ ಡಬಲ್ ಖುಷಿ ಅಂತ ನೀಡಲಾಗಿದೆ. ವೇತನ ಹೆಚ್ಚಳದ ಜೊತೆ ಒಂದು ತುಟ್ಟಿ ಭತ್ಯ ಹೆಚ್ಚಳದ ಬಗ್ಗೆ, ಅಂದರೆ ಡಿ ಎ ಹೆಚ್ಚಳದ ಬಗ್ಗೆ ಮಾಹಿತಿ ಬರ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ. ಇಲ್ಲಿ ನೀವು ಪ್ರಮುಖವಾಗಿ ನೋಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರಿ ನೌಕರರಿಗೆ ಶೀಘ್ರದಲ್ಲಿ 7ನೇ ವೇತನ ಆಯೋಗದ ಪ್ರಕಾರ ವೇತನ ಹೆಚ್ಚಳವಾಗಲಿದ್ದು, ಇದಕ್ಕೆ ಪೂರಕವಾಗಿ ತುಟ್ಟಿ ಭತ್ಯೆ ಅಂದರೆ ಡಿ ಎ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ. ಅದು ಎಷ್ಟು? ಬರೋಬ್ಬರಿ 5%ದಷ್ಟು ಹೆಚ್ಚಳವಾಗುವ ಸಂಭವವಿದೆ. ಈ ಮೂಲಕ ಅವರಿಗೆ ಡಬಲ್ ಖುಷಿ ಸಿಗಲಿದೆ. ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರಿಗೆ ಮೂಲ ವೇತನದ ಪ್ರತಿ ತಿಂಗಳು 18,000 ರೂಪಾಯಿಗಳಿಂದ ಒಂದು 26,000 ರೂಪಾಯಿವರೆಗೆ ಏರಿಕೆ ಆಗಲಿದೆ. ಬಹಳಷ್ಟು ಇಂಪಾರ್ಟೆಂಟ್ ಡಾಟಾ ನೋಡ್ತಾ ಇದ್ದೀರಾ. ಇಲ್ಲಿ ಮೂಲ ವೇತನದಲ್ಲಿ ಅವರ ಒಂದು ಬೇಸಿಕ್ನಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಅಂದರೆ 18,000ರಿಂದ 26,000 ರೂಪಾಯಿವರೆಗೆ ಏರಿಕೆ ಆಗಲಿದೆ ಎನ್ನಲಾಗಿದೆ ಕೇಂದ್ರ ಸರ್ಕಾರಿ ನೌಕರಿಗೆ. ಇದು 7ನೇ ವೇತನ ಆಯೋಗದ ಒಂದು ಪ್ರಕಾರ ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ. ಅದರಲ್ಲಿ ಕೇಂದ್ರ ಸರ್ಕಾರಿ ನೌಕರಿಗೆ ಅವರೊಂದು ಬೇಸಿಕ್ಗಳಿಗೆ 18,000ರಿಂದ 26,000 ರೂಪಾಯಿವರೆಗೆ ಒಂದು ಬೃಹತ್ ಮೊತ್ತದ ಏರಿಕೆ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ. ಮೂಲ ಸಂಬಳದ ಜೊತೆ ಮಾಡಲಾಗಿರುವ ಹೊಂದಾಣಿಕೆ ಅಂಶಗಳ ಕೂಡ ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಳವಾಗಲಿರುವ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಆಗಲಿದೆ. ಬಣ್ಣಗಳ ಹೋಳಿ ಹಬ್ಬ ಮುಕ್ತಾಯವಾದ ಬಳಿಕ ಕೇಂದ್ರ ಸರ್ಕಾರದಿಂದ ನಿರ್ಧಾರ ಪ್ರಕಟವಾಗಲಿದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಹೋಳಿ ಹಬ್ಬ ಮುಗಿದಾಗಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ ಪ್ರಕಟವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ. ಇಲ್ಲಿ ಮೂಲ ಸಂಬಳದ ಜೊತೆಗೆ ಮಾಡಲಾಗಿರುವ ಹೊಂದಾಣಿಕೆ ಅಂಶಗಳ ಕೂಡ, ಅಂದರೆ ಫಿಟ್ಮೆಂಟ್ ಫ್ಯಾಕ್ಟರ್ ಜಾಸ್ತಿ ಆಗದಾ ಇದೆ. ಕೇಂದ್ರದಲ್ಲಿ ಸರ್ಕಾರಿ ನೌಕರರು 8ನೇ ವೇತನ ಆಯೋಗ ಬೇಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಂತ 8ನೇ ವೇತನ ಆಯೋಗ ಇನ್ನೂ 2023 ಮುಕ್ತಾಯವರೆಗೆ ಕೊಡೋದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಆಶ್ವಾಸನೆಗಳು ಸಿಕ್ಕಿವೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಅವರ ಒಂದು ಫಿಟ್ಮೆಂಟ್ ಮುಖಾಂತರವಾಗಿ ವೇತನ ಹೆಚ್ಚಳ ಆಗ್ತಾ ಇದೆ. ಅವರ ಒಂದು ವೇತನದಲ್ಲಿ 18,000ರಿಂದ 26,000 ರೂಪಾಯಿವರೆಗೆ ವೇತನದ ಜೊತೆಗೆ 5%ದಷ್ಟು ಡಿ ಎ ಹೆಚ್ಚಳ. ನಿಮಗೆಲ್ಲ ಗೊತ್ತಿರುವ ಹಾಗೆ 38% ಡಿ ಎ ಇದೆ ಕೇಂದ್ರದಲ್ಲಿ, ಪ್ಲಸ್ಸು ಈಗ 5% ಡಿ ಎ ಹೆಚ್ಚಳವಾಗ್ತಾ ಇದೆ ಕೇಂದ್ರದಲ್ಲಿ. 38, 40, 43 ಇನ್ನು ಮುಂದೆ 43% ಡಿ ಎ ಆಗಲಿದೆ ಕೇಂದ್ರ ಸರ್ಕಾರಿ ನೌಕರರದು. ಹಾಗೂ ಇದರ ಜೊತೆ ಜೊತೆಗಾಗಿಯೇ 18,000ರಿಂದ 26,000 ರೂಪಾಯಿವರೆಗೆ ಈ ಒಂದು ಫಿಟ್ಮೆಂಟ್ ಮುಖಾಂತರವಾಗಿ ವೇತನ ಹೆಚ್ಚಳವಾಗಲಿದೆ. ಹಾಗಾಗಿ ಈ ಒಂದು ಹೋಳಿ ಹಬ್ಬ ಮುಕ್ತಾಯವಾಗಿ ಈಗ ಕೇಂದ್ರ ಸರ್ಕಾರಿ ನೌಕರಿಗೆ ಶಿಶು ಸುದ್ದಿ ಅನ್ನಬೇಕು. ಈ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ಹಾಗೂ ಇನ್ನೊಂದು ನೋಡೋದಾದರೆ ಕೇಂದ್ರದ ಜೊತೆ ಜೊತೆಗಾಗಿ ಯಾವುದೇ ರೀತಿಯಾಗಿ ರಾಜ್ಯದಲ್ಲಿಗಳೂ ಎಲ್ಲ ರಾಜ್ಯದಲ್ಲಿಯೂ ಸಹ ಡಿ ಎ ಹೆಚ್ಚಳ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾಹಿತಿ ಏನಂದರೆ, ರಾಜ್ಯದಲ್ಲಿ 5%ದಷ್ಟು ಮತ್ತು 4% ಡಿ ಎ ಹೆಚ್ಚಳವಾಗುವ ನಿರೀಕ್ಷೆ ಇದೆ. ಯಾಕಂದರೆ ಕೇಂದ್ರದಲ್ಲಿ 5%ದಷ್ಟು ಡಿ ಎ ಹೆಚ್ಚಳ ಮಾಡಿದಾಗ ಅದಕ್ಕೆ ಅಲ್ಪ ಸ್ವಲ್ಪ ಕಮ್ಮಿ ನೀಡಿದರೂ ಸಹ 4%ದಷ್ಟು ಡಿ ಎ ಹೆಚ್ಚಳವಾಗ್ತಾ ಇದೆ ರಾಜ್ಯದಲ್ಲಿ. ರಾಜ್ಯದಲ್ಲಿರೋದು 31 + 4 ಮಾಡಿದ್ರೆ ಬರೋಬ್ಬರಿ 35%ದಷ್ಟು ಡಿ ಎ ಆಗುತ್ತದೆ ರಾಜ್ಯದಲ್ಲಿ. ಅಷ್ಟು ರಾಜ್ಯ ಸರ್ಕಾರಿ ನೌಕರರನ್ನು ಸಹ ಸುದ್ದಿ ಶೀಘ್ರದಲ್ಲೇ ಸಿಗಲಿದೆ 35%ದಷ್ಟು ಡಿ ಎ ಎಂಬುದ್ರ ಬಗ್ಗೆ. ಯಾಕಂದರೆ ಆಲ್ರೆಡಿ 17%ದಷ್ಟು ವೇತನ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ತದ ಜೊತೆಗೆ ಡಿ ಎ ಒಂದು 4% ಮಾಡಿದ್ರೆ ಒಳ್ಳೆಯ ಒಂದು ಶುಭ ಸುದ್ದಿನೇ ಅನ್ನಬೇಕು. ಕೇಂದ್ರದ ರೀತಿಯಲ್ಲೇ ರಾಜ್ಯದಲ್ಲಿಯೂ ವೇತನ ಹೆಚ್ಚಳದ ಬಗ್ಗೆ ಸಿಹಿ ಸಿಗಲಿದೆ ಆದಷ್ಟು ಬೇಗ ಎಂಬುದ್ರ ಬಗ್ಗೆ. ನೆಕ್ಸ್ಟ್ ನಾವು ನೋಡೋದಾದರೆ ತುಟ್ಟಿ ಭತ್ತೆ ಯಾವ ರೀತಿಯಾಗಿ ಹೆಚ್ಚಳವಾಗ್ತಾ ಇದೆ ಅಂದರೆ, ಈಗಾಗಲೇ 2 ಬಾರಿ ಪರಿಷ್ಕರಿಸಲಾಗಿರುವ ಏನು ಈ ಒಂದು 2022 ಸೆಪ್ಟೆಂಬರ್ನಲ್ಲಿ ಡಿ ಎ ಏರಿಸಲಾಗಿತ್ತು,
ಇದರಿಂದಾಗಿ 48 ಲಕ್ಷ ಮಂದಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು 68 ಲಕ್ಷ ಪಿಂಚಣಿದಾರರಿಗೆ ಅನುಕೂಲವಾಗಿತ್ತು. ಆ ಸಂದರ್ಭದಲ್ಲಿ ಎಷ್ಟಂದರೆ ಎಷ್ಟು ಏರಿಸಿದ್ರು ಅಂದರೆ 4%, ಅಂದರೆ ಶೇಕಡ 4% ಏರಿಸಿದ್ರು. ಹಾಗಾಗಿ 38% ಹೆಚ್ಚಳವಾಗಿತ್ತು. ಇದಲ್ಲದೆ 18 ತಿಂಗಳ ಒಂದು ತುಟ್ಟಿ ಭತ್ತೆ ನೀಡಬೇಕಾಗಿರುವ ಬಗ್ಗೆಯೂ ಸಹ ತೀರ್ಮಾನಗಳು ಕೈಗೊಳ್ಳಲಾಗುತ್ತಾ ಇದ್ದಾವೆ. ಇದರ ಬಗ್ಗೆ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಮತ್ತು 3 ಕಂತುಗಳಲ್ಲಿ ನೀಡ್ತಾ ಇದ್ದಾರೆ, ಅದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೇಂದ್ರದಲ್ಲಿ 18 ತಿಂಗಳ ಈ ಒಂದು DA ನೀಡ್ತಾ ಇದ್ದಾರೆ, ರಾಜ್ಯದಲ್ಲಿ ನೀಡಬೇಕು ಎಂಬುದರ ಬಗ್ಗೆ ನಿಮ್ಮ ಒಂದು ಪ್ರಶ್ನೆ, ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಕೇಂದ್ರದಲ್ಲಿ 18 ತಿಂಗಳ DAಯನ್ನು ಹಿಡಿದಲಾಗಿತ್ತು, ರಾಜ್ಯದಲ್ಲಿನೂ 18 ತಿಂಗಳ DA ಹಿಡಿಯಲಾಗಿತ್ತು. ಹಾಗಾಗಿ ಕೇಂದ್ರ ಯಾವ ರೀತಿಯಾಗಿ ಬಿಡುಗಡೆಗೊಳಿಸುತ್ತದೆ, ಅದೇ ರೀತಿಯಾಗಿ ರಾಜ್ಯದಲ್ಲಿನೂ ಸಹ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕೆಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇದೊಂದಾಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಫಿಟ್ಮೆಂಟ್ ಮುಖಾಂತರವಾಗಿ ವೇತನ ಹೆಚ್ಚಳ ಮತ್ತು ಜೊತೆ ಜೊತೆಯಾಗಿ ತುಟ್ಟಿ ಭತ್ತೆ ಅಂದರೆ DA ಹೆಚ್ಚಳದ ಬಗ್ಗೆ ಮಾಹಿತಿ ಮತ್ತು 18 ತಿಂಗಳ DA ರಿಲೀಸ್ ಮಾಡುವ ಮಾಹಿತಿ. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ನಮ್ಮ 18 ತಿಂಗಳ ರಾಜ್ಯ ಸರ್ಕಾರಿ ನೌಕರ DAನ್ನು ಸಹ ನೀಡಬೇಕು ಎಂಬುದರ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಒಂದಿಗೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.